ಸಾರಿಗೆ ನೌಕರರಲ್ಲೇ ಕೈ ಜೋಡಿಸಿ ಪ್ರಾರ್ಥನೆ ಮಾಡುತ್ತೇನೆ ಯಾವುದೇ ಕಾರಣಕ್ಕೆ ಯಾರದೋ ಮಾತು ಕೇಳಿ ನೀವು ಹಟಕ್ಕೆ ಬೀಳಬೇಡಿ ಕಳೆದ ಒಂದು ವರ್ಷ ಕೋವಿಡ್ ಸಮಸ್ಯೆ ಇದ್ದರೂ ಸಹ ನಿಮ್ಮ ಇಲಾಖೆಯಲ್ಲಿ ಹಣ ಸಂಬಳ ಕೊಡಕ್ಕೆ ದುಡ್ಡು ಇಲ್ಲದೆ ಇದ್ದಾಗ 2300 ಕೋಟಿ ರೂಪಾಯಿನ ಸರ್ಕಾರದ ಬೊಕ್ಕಸದಿಂದ ನಿಮ್ಮ ಸಂಬಳವನ್ನು ನಾವು ಕೊಟ್ಟಿದ್ದೇವೆ ಶೇಕಡ ಆದಾಯದಲ್ಲಿ 85 ಭಾಗ ಸರ್ಕಾರಿ ನೌಕರರಿಗೆ ಸಂಬಳ ಬೇರೆ ಬೇರೆ ರೀತಿಯ ಪೆನ್ಷನ್ಗಳು ಇತರೆ योजने तर वेच्चगळिगे 85% गू हेच्चु हण खर्चाग्ता इदे स्वतः विरोध पक्षद नायकरादंत सिद्धरामय्यनवरु मोन्ने विधानमंडलद अधिवेशनदल्लि अभिवृद्धि कार्यक्के निम्मत्र 15% हण इल्ल अन्नुवंत मातन्नु हेळिद्रु इंत संदर्भदल्लि सारिगे नौकरु यावदे कारणक्के हटक बीळबारदु निम्म 9 बेडिकेनल्लि 8 बेडिकेयन्नु ईडेरिसिदेने आ 8 बेडिकेनल्लि एनादरू कोरते आगिद्रे अदन्नु सरिपडिसि आ सौलभ्य निम्म सिगंगे माडुवंतद्दु नम्म कर्तव्य अदन्नु नानु माड्तेने अदरिंद बेरे यावदे हटवन्नु माडदेने तवेल्ल सहकरिसि ಇವತ್ತಿನಿಂದ ನಿಮ್ಮ ಬಸ್ಸುಗಳನ್ನು ಓಡಾಟ ಮಾಡೋದು ಪ್ರಾರಂಭ ಮಾಡಬೇಕು ಸಾರಿಗೆ ಇಲಾಖೆ ಇರುವಂತದ್ದು ಸಾರ್ವಜನಿಕರ ಸೇವೆಗೋಸ್ಕರ ಸಾರ್ವಜನಿಕರು ಸಂಕಷ್ಟದಲ್ಲಿ ಸಿಕ್ಕಿ ನರಳುತ್ತಾ ಇರಬೇಕಾದರೆ ಈ ರೀತಿ ಹಟಕ್ಕೆ ಬೀಳುವಂತದ್ದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಸಾರಿಗೆ ನೌಕರರು ತಾವೇ ಯೋಜನೆಯನ್ನು ಮಾಡಿ ನಮ್ಮ ಸರ್ಕಾರದ ಹಣಕಾಸಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ದಯಮಾಡಿ ಸಹಕರಿಸಿ बस ओडाटव प्रारंभमी सार्वजनिक आगती तौरे किरकुन तपस्कु अंत मत नानवर वनती कारणकू सह 6ने वेतन आयोग जारी को साध्य पैस्थित अद मत मत ना स्पष्टमें साध्य गोतमू सह नहीं हट के बीड़ा सर दयमी सहकर् वनतिया यार हर मतप ಅಲ್ಲಣ್ಣ ನಾನು ಹೇಳ್ತಾ ಇದೀನಿ ಸಾರ್ವಜನಿಕವಾಗಿ ನಿಮ್ಮ ಮೂಲಕನೇ ಕೈ ಜೋಡಿಸಿ ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ ಆದಾಯದಲ್ಲಿ 85 ಭಾಗದಲ್ಲಿ 100 ರೂಪಾಯಿ ಆದಾಯ ಬಂದ್ರೆ 85 ರೂಪಾಯಿ ಇತರೆ ವೆಚ್ಚಗಳಿಗೆ ಪೆನ್ಷನ್ ಗಳಿಗೆ ಇತರೆ ಭಾಗಕ್ಕೆ ಖರ್ಚಾಗ್ತಿದೆ ಅಭಿವೃದ್ಧಿ ಕಾರ್ಯಕ್ಕೆ 15% ಉಳಿದಿರುವಂತದ್ದು ಇಷ್ಟಾದರೂ ಸಹ ನಿಮಗೆ ನಾನು 2300 ಕೋಟಿ ರೂಪಾಯಿ ಸಂಬಳಕ್ಕೋಸ್ಕರ ನಾನು ಕೊಟ್ಟಿದ್ದೇನೆ ಸರ್ಕಾರದ ಬಕ್ಕಿನ ನಿಮ್ಮ ಇಲಾಖೆಯಲ್ಲಿ ಲಾಸಲ್ ನಡೆಯತಾ ಇದ್ದಿದ್ದರಿಂದ ಈಗಲಾದರೂ ಇದನ್ನ ಅರ್ಥ ಮಾಡ್ಕೊಂಡು ಮುಂದೆ ಬರಬೇಕು ಅಂತ ವಿನಂತಿ ಮಾಡುತ್ತೇನೆ ಸರ್ ಆದಾಗ್ಯೂ ಕೂಡ ನೀವು ಇಷ್ಟು ಹೇಳಿದ್ರೂ ಕೂಡ ಅವರು ಯಾವುದೇ ರೀತಿ ನಾವು ಸನ್ನಾನಕ್ಕೆ ಮಾತುಕತೆ ಕರೆದ್ರೆ ಮಾತ್ರ ಹೋಗ್ತೀವಿ ಇಲ್ಲಾಂದ್ರೆ ಮಾತಾಡೋದು ಏನು ಉಳಿದಿಲ್ಲಪ್ಪ ನಾನು ಅದನ್ನೇ ನಿಮಗೆ ಹೇಳ್ತಿರೋದು 9 ಬೇಡಿಕೆಯಲ್ಲಿ 8 ಬೇಡಿಕೆಯನ್ನು ಈಡೇರಿಸಿದ ಮೇಲೆ ಏನು ಮಾತುಕತೆ ನಡೆಸ್ತೀರಾ ನೀವು ಹೇಳಿ ಮಾಧ್ಯಮದ ಸ್ನೇಹಿತರು ನೀವು ಅರ್ಥ ಮಾಡ್ಕೋಬೇಕು ನಾನು ಅಟಕ್ಕೆ ಬಿದ್ದಿಲ್ಲ 9 ಬೇಡಿಕೆಯಲ್ಲಿ 8 ಬೇಡಿಕೆಯನ್ನು ಈಡೇರಿಸಿರೋದ್ರಿಂದ ಇನ್ನು ಯಾವುದೇ ಕಾರಣಕ್ಕೆ ನಾವು ಇನ್ನು ಹಠ ಮಾಡದೇನೆ ಬಂದು बस ओडाट मे अवकाशको सारे नौकरू यारदो माति बलिया तरह तौंद कोवकाश को मुदे बरुद्ध विनती।